ಗಂಗಾವತಿಯ ಕೋರ್ಟ್ ಮುಂಭಾಗದಲ್ಲಿರುವ ಅಂಬೇಡ್ಕರ್ ವೃತ್ತವನ್ನು ಅಭಿವೃದ್ಧಿಪಡಿಸುವಂತೆ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಗಂಗಾವತಿಯ ಹೃದಯ ಭಾಗವೆನಿಸಿರುವ ಕೋರ್ಟ್ ಮುಂಭಾಗದಲ್ಲಿ ವೃತ್ತವೊಂದನ್ನು ನಿರ್ಮಿಸಿ ಅಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸುವ ಪ್ರಯತ್ನ ನಡೆದಿದೆಯಾದರೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ, ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಇದರಿಂದ ತೀವ್ರ ಅಸಮಾಧಾನಗೊಂಡಿರುವ ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯ ಹಾದಿ ಹಿಡಿದಿವೆ. ಬುಧವಾರ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಪ್ರತಿಭಟನೆ ನಡೆಸಿ ಏಪ್ರಿಲ್ 14ರ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿತು. ಬಹುದಿನದ ಬೇಡಿಕೆ ನಮ್ದು ಏನಂದರೆ, ಈ ಭಾಗದ ಗಂಗಾವತಿ ತಾಲೂಕಿನಲ್ಲಿ ನಗರ ಮಧ್ಯಭಾಗದಲ್ಲಿರುವಂಥ ಕೋರ್ಟ್ ಮುಂಭಾಗದಲ್ಲಿರುವಂಥ ಅಂಬೇಡ್ಕರ್ ಸರ್ಕಲ್ನ ಬಹು ವರ್ಷಗಳಿಂದ ಅದನ್ನು ಅಭಿವೃದ್ಧಿಪಡಿಸಲಿದ್ದೇನೆ. ಈ ಜಿಲ್ಲಾಡಳಿತ ಮತ್ತು ನಗರಾಡಳಿತ, ಈ ಭಾಗದ ಶಾಸಕರು ಅದನ್ನು ಭಾಳ ಅಪಮಾನ ಮಾಡೋಕೆ ಕಾರಣ, ನಮ್ಮ ಹೋರಾಟಕ್ಕೆ ಕಾರಣ ಐತಿ. ಈ ಎಷ್ಟು ವರ್ಷದಿಂದ ಹೇಳಿಕೆ ಬಂದರೂ ಬರೀ ಅಂಬೇಡ್ಕರ್ ಜಯಂತಿ ಉದ್ದೇಶದಲ್ಲಿ ಆರೈಕೆ ಉತ್ತರ ಕೊಟ್ಟು ಹಿಂಗೆ ದಪ್ಪಕೊಂಡ್ ಹೋಗ್ತಾ ಇದ್ದಾರೆ. ಈ ಭಾಗದಾಗ ಏನೈತಿ, ಈಗ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ಐತಿ. ಅಷ್ಟರೊಳಗೆ ನಮಗೆ ಆ ಸರ್ಕಲನ್ನು ಅಭಿವೃದ್ಧಿಪಡಿಸ್ಕೊಡ್ಸೋಕು, ಇಲ್ಲಾಂದ್ರೆ ಈ ಮುಂಬರೋ ಅಂಬೇಡ್ಕರ್ ಜಯಂತಿನ ಅಂಬೇಡ್ಕರ್ ಜಯಂತಿ ದಿವಸನೇ ಯಾರೇ ಈ ಭಾಗದ ಶಾಸಕರಾಗಿರಲಿ, ಇಲ್ಲ ನಗರಾಡಳಿತಗಳು, ಜಿಲ್ಲಾಡಳಿತ ಏನು ಕಾರ್ಯಕ್ರಮ ಉದ್ದೇಶಿಸ್ತಾರೆ, ಅವತ್ತಿನ ನಾವು ಕಪ್ಪು ಬಾವುಟ ಪ್ರದರ್ಶಿಸಿ ಈ ಜಿಲ್ಲಾಡಳಿತಕ್ಕೆ ಮತ್ತು ನಗರಾಡಳಿತಕ್ಕೆ ಮತ್ತು ಶಾಸಕರನ್ನ ಧಿಕ್ಕಾರಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಎಚ್ಚರಿಕೆಯಿಂದ ಹೇಳಕತ್ತೀವಿ ನಮ್ಮ ಸಂಘಟನೆ ಕಡೆಯಿಂದ. ಈ ಭಾಗಕ್ಕೆ ಅಂಬೇಡ್ಕರ್ ಸರ್ಕಲ್ನ ಅಭಿವೃದ್ಧಿಪಡಿಸಿದ ಕಾರಣಕ್ಕೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಸುಮಾರು ದಿನಗಳಿಂದ ಏನು ನಮ್ಮ ಅಂಬೇಡ್ಕರ್ ವೃತ್ತ ಅಭಿವೃದ್ಧಿ ಕಾಣದೆ ಹಂಗೆ ಉಳಿದಿದೆ, ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬ ನಾಗರಿಕರಾಗಿರ್ಬೋದು, ಆ ವೃತ್ತದ ಮುಖಾಂತರ ಸುಮಾರು ಜನ ಓಡಾಡ್ತಾರೆ. ಆ ವೃತ್ತದ ಬಗ್ಗೆ ಯಾರಿಗೂ ಒಂದು ಕಿಂಚಿತ್ ಕೂಡ ಕಾಳಜಿ ಇಲ್ಲ. ನಾವೇನು ಇವತ್ತಿನ ದಿನ ಈ ಒಂದು ಮಟ್ಟದಲ್ಲಿ ನಾವು ಬೆಳೆದು, ನಾವು ಬುದ್ಧಿವಂತರಾಗಿ ಬೆಳೆದು ಓಡಾಡ್ತಾ ಇದ್ದೀವಿ ಅಂತಂದರೆ, ಆ ಒಂದು ಇದಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಕಾರಣ. ಅಂಥವರ ಒಂದು ವೃತ್ತವನ್ನು ನಾವು ಅದಕ್ಕೆ ಅಗೌರವವಾಗಿ ನಡ್ಕೊಳ್ಳೋದು ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ ಅಂತಂದರೆ ನಮಗೆ ಎಲ್ಲರಿಗೂ ಶೇಮ್ ಆಗಬೇಕು. ಈ ವಿಷಯದಲ್ಲಿ ಎಷ್ಟೋ ಅದಕ್ಕೆ ಅದೇ ವೃತ್ತಕ್ಕಾಗಿ ಎಷ್ಟೋ ಅನುದಾನ ಕೂಡ ನಿಗದಿಯಾಗಿದೆ, ಅದರ ಕಾಮಗಾರಿಯನ್ನು ಯಾಕೆ ಚಾಲನೆ ಕೊಡ್ತಾ ಇಲ್ಲ? ಇಲ್ಲಿರ್ತಕ್ಕಂಥ ಏನು ಅಧಿಕಾರಿಶಾಹಿಗಳ ಒಂದು ನಿರ್ಲಕ್ಷ್ಯತನವೇ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನವೇ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಮುಂಬರುವ ಒಂದು ಜಯಂತಿಗಾದರೂ ಆ ಒಂದು ವೃತ್ತದ ಒಂದು ಏನು ಕಾಮಗಾರಿ ಸಂಪೂರ್ಣವಾಗಬೇಕು. ಆಗದೆ ಹೋದ ಪಕ್ಷದಲ್ಲಿ ನಮ್ಮ ಸಂಘಟನೆ ವತಿಯಿಂದ ರಾಜ್ಯದಾದ್ಯಂತ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ. ದಯವಿಟ್ಟು ಈಗಿನ ಜನಪ್ರತಿನಿಧಿಗಳಿಗಾಗಲಿ ಮತ್ತು ಜಿಲ್ಲಾಡಳಿತಕ್ಕೂ ಮತ್ತು ನಮ್ಮ ನಗರಸಭೆಯ ಆಡಳಿತ ವರ್ಗಕ್ಕೂ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ಏನಂದರೆ ಮುಂದಿನ ಜಯಂತಿ ಒಳಗಡೆ ಆಗಿ ಅದರದ್ದೇನು ಕಾಮಗಾರಿ ನಡೀಬೇಕಾಗಿರುತ್ತೆ ಸಂಪೂರ್ಣವಾಗಿ ಕಾಮಗಾರಿ ಮಾಡಲಿ, ಇಲ್ಲವಾದರೆ ಅದನ್ನು ಮುಂದಿನ ಸಮಸ್ಯೆಗಳನ್ನು ಅವರೇ ಎದುರಿಸಬೇಕಾಗುತ್ತೆ ಅಂತ ಈ ಮೂಲಕ ನಾನು ಅವರಲ್ಲಿ ಅಂಬೇಡ್ಕರ್ ಸರ್ಕಲನ್ನು ಮತ್ತೆ ಪುನಃ ರಚನೆ ಏಪ್ರಿಲ್ 14ರಿಂದ ಅಭಿವೃದ್ಧಿಪಡಿಸಬೇಕೆಂದಾಗಿ ನಾವು ಕೇಳ್ಕೊಳ್ತೀವಿ.